ವಿಡಿಯೋಗೆ ಬೇಕು ಅಂತ ಮನೆಯಿಂದನೆ ಈ ತರ ಲೋಟ ತಂದಿದ್ದೀನಿ. ಸುಡಲ್ವಾ ಕೈ? ಪಾಯಿಂಟ್ ಟು ಬಿ ನೋಟೆಡ್. ಹೇಗಿದೆ ಮಾಡ್ರನ್? ನೋಡಿದವ್ರು ಏನ್ ಅನ್ಕೊಂತಾರೋ, ನಿಮಿಷ ಕಣ್ ಕಾಣ್ತಿಲ್ಲ. ನಾನು ಕಾರ್ ಓಡ್ಸೋದು ಇಲ್ಲೇ ಕಲ್ತಿದ್ದು, ರೈಲ್ವೆ ಸ್ಟೇಷನ್ ಹತ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ರಾ? ಇವರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇಷ್ಟು ಬೆಳಿ ಬೆಳಿಗ್ಗೆ ಎಲ್ಲೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತೆ ಹೇಳಿದ್ನಲ್ಲ, ಈ ಸೀರೆ ಹಾಕೊಂಡು ಒಂದು ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಕಾನ್ಸೆಪ್ಟ್ ರೆಟ್ರೋ ಸ್ಟೈಲಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಳಿ ಬೆಳಿಗ್ಗೆ ಎದ್ದು ಚಿಕ್ಕಮಗಳೂರಲ್ಲಿರೋ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ನೋಡಿದೆ, ಸೊ ನನ್ನ ತಮ್ಮ ಚೇತನ ಆಲ್ರೆಡಿ ಹೊರಟಿದ್ದಾರೆ, ನಾನಿವಾಗ ಹೋಗಬೇಕು. ಆಲ್ರೆಡಿ ನನ್ನ ಸೀರೆ ನೋಡಿದ್ರೆ ಇದೇ ನಮ್ಮ ಚಿಕ್ಕಮಗಳೂರಿನ ರೈಲ್ವೆ ಸ್ಟೇಷನ್ ಗೈಸ್. ನೋಡ್ಕೋಬಿಡಿ, ಎರಡೇ ಟ್ರೈನು ದಿನಕ್ಕೆ, ಒಂದು ಶಿವಮೊಗ್ಗಕ್ಕೆ ಹೋಗುತ್ತೆ ಮತ್ತು ಬೆಂಗಳೂರಿಗೆ ಹೋಗುತ್ತೆ. ಅದು 7 ಗಂಟೆಗೆ 8:15 ಒಂದಿದೆ ಅಷ್ಟೆ. ಬನ್ನಿ, ಸನ್ರೈಸ್ ಆಗ್ತಾ ಇದೆ, ಆಲ್ರೆಡಿ ಆಗಿದೆ. ನನಗೆ ಟ್ರೈನ್ ಹಸ್ತೀರ ಇವಾಗ? ಅಯ್ಯೋ, ಇವಾಗ ಹಾಯ್ ಮಾಡ್ತಾ ಇದ್ದೀನಿ. ಹೇಳಕ್ಕಿಂತ ಮುಂಚೆ ಟ್ರೈನ್ ಹೋಗ್ತಾ ಇದೆ, ಟ್ರೈನ್ ಹೋಗ್ತಾ ಇದೆ. ಬಾ, ಒಂದು ಶಾರ್ಟ್ ಬೇಕಲ್ಲ, ಬಾಯ್ ಮಾಡ್ಲ. ಏ ಬಾರು, ನಾಳೆ ಬರೋಣ. ಚೆನ್ನಾಗಿ ಯಾರು ಹೇಳ್ತಾಳ? ವಿಡಿಯೋಗೆ ಬೇಕು ಅಂತ ಮನೆಯಿಂದಾನೆ ಈ ತರ ಲೋಟ ತಂದಿದ್ದೀನಿ. ಕಾಫಿನೇ ಇಲ್ಲ, ಬಟ್ ಏನ್ ಬೇಕು? ಒಂದ್ ಅಂಗಡಿನೂ ಎಲ್ಲ ಅಂಗಡಿ ಇಲ್ಲ. ಕಾಫಿ ತರೋಣ ಅಂದ್ರೆ ಹೊರಗಡೆ ಹೋಗ್ಬೇಕು, ಇನ್ನೆಲ್ಲೂ ಸಿಗಲ್ಲ. ರೈಲ್ ಬಿಟ್ಟು ಅದೇ ಹೆಚ್ಚು, ಇನ್ ಕಾಫಿ ಎಲ್ಲ ಇಡ್ತಾರೆ. ಬಿಸಿ ಕಾಫಿನ ಯಾರು ಹಿಂಗ್ ಉಚ್ಚುತ್ತಾರೆ? ಸುಡಲ್ವಾ ಕೈ? ಹೇಗಿದೆ ಮಾಡ್ರನ್? ಹೇಗ್ ಬಂದಿತ್ತು? ಸಾಕು, ಈ ಕಡೆಯಿಂದ ಬಾ, ಇಲ್ಲಿಂದ ನಾನು ಬಲ್ಲ, ಆ ಕಡೆಯಿಂದ ಬರ್ತೀನಿ. ನೋಡ ಹಿಂಗ ಇಡ್ಕೊಂಡು ಹಿಂಗೇನೆ ಪಟ್ಟ ನಂಗೆ ನೋಡ್ದವ್ರು ಏನು ಅನ್ಕೊಳಲ್ಲ. ಸ್ಟೇಷನ್ ಫುಲ್ ಖಾಲಿ ಹೊಡಿತೈತೆ, ಹೊಡೆಯಕ ಜಂಪ್. ಅಯ್ಯೋ, ತಗ ಬಾಟ್ಲಿ ಅಲ್ಲ, ಬಾಟ್ಲಿ ತಗ ಅಂದ್ರೆ ಹಂಗೆ ಹೋಗ್ತಾಳೆ. ಅಯ್ಯೋ ದೇವ್ರಿ, ವಯಸ್ಸಾಯ್ತು. ಅಕ್ಕ ಹತ್ತು ಬಿಟ್ಟು ಹೋಗ್ಬಿಡಣ ಅಕ್ಕ, ನಾಳೆ ಹೆಂಗಾದ್ರು ಬರ್ಲಿ.
ನಂದಿಸ ಬಂದ್ರಾಯ್ತು. ಸೀದ್ರೆ ಹೋಯ್ತು ಹೋಯ್ತು ಅಂತ ಹತ್ತಿ ಓದ್ಲು ಓದ್ಲು ಹಂಗೆ ಕೇಳಿ ಕೇಳಿ ಕೇಳ. ಆಮೇಲೆ ನಾವು ನೋಡು ಇಷ್ಟೇ ಎಷ್ಟು ನೀಟು. ನೋಡಿ ಗೈಸ್, ಭೂಮಿಕಾ ಪರ್ಚಿ ನನಗೆ ಈ ತರ ಆಗಿದೆ. ಬರೀ ಸುಳ್ಳು ಮೊನ್ನೆ ಅಲ್ಲ ಅಕ್ಕ. ಅಜ್ಜಗ್ ಒಂದ್ ಆಸ್ಕೆ ಮೇಲೆ ನೀರ್ ಚೆಲ್ಲಿದಷ್ಟೇ ಅಷ್ಟಕ್ಕೆ. ಕಿತಾಪತಿ ಮಾಡ್ತಿದ್ದೀರಾ? ಎಲ್ಲಿದೆ ಅದು? ಫುಲ್ ಕಾಯಿ ಕಿತ್ಕೊಂಡು ಹೋಗಿಟ್ರ ಅಣ್ಣ. ಬೇಡ ಬಾಚೆತ್ತು ಕಾಯಿ ಕಣೆ. ಯೂದಿದ್ದೆ ಬರೀ ಫುಲ್ ಸ್ವ್ಯಾಗ್ ಆಗಿ ಕಾರ್ ಓಡ್ಸ್ಲ. ಆಕ್ಚುಲಿ ನಾನು ಕಾರ್ ಓಡ್ಸೋದು ಇಲ್ಲೇ ಕಲ್ತಿದ್ದು, ರೈಲ್ವೆ ಸ್ಟೇಷನ್ ಹತ್ರ. ಬೆಳಗ್ಗೆ ಸಂಜೆ ಚೇತು ಹೇಳ್ಕೊಟ್ಟಿದ್ದು, ಸೊ ಇಲ್ಲಿಂದಾನೆ ನಾನು ಓಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ಯಾರಿಲಿ ಇಷ್ಟು ಪರ್ಫೆಕ್ಟ್ ಆಗಿ ಇವತ್ತು ಓಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಐ ಥಿಂಕ್ ನಾನು ಕಲ್ತಿದ್ದು ಒಂದು 7 ವರ್ಷ, ಸಾರಿ 1 ಇಯರ್ ಆಯ್ತಲ್ಲ ಚೇತನ, ಕಂಪ್ಲೀಟ್ ಆಗಿ 1 ಇಯರ್ ಆಯಿತು. ಫಸ್ಟ್ಗೆ ನಾನು ಇಲ್ಲೆಲ್ಲ ಬಂದು ಹಿಂಗೆ ರೌಂಡ್ ಆಗ್ತಾ ಇದ್ದೆ ಸಂಜೆ ಬೆಳಿಗ್ಗೆ ಬಂದು. ಅವಾಗ ಇದೆಲ್ಲ ಗಾರ್ಡನ್ ಏನು ಆಗಿರಲಿಲ್ಲ, ಸುಮ್ಮನೆ ಹಂಗೆ ಇತ್ತು. ಇವಾಗ ಹೂವೆಲ್ಲ ಬೆಳೆಸಿದಾರಲ್ಲ ಚೇತು. ಈಗ ಯಾವ ಹೋಟೆಲಿಗೆ ಹೋಗೋದು? ಮಯೂರ ಹತ್ರ ಅಲ್ಲ ಮಯೂರ, ಹಿಂಗೆ ಹೋಗು ಹಿಂದ್ಗಡೆಯಿಂದ. ಏ ಆ ಕಡೆ ಹೋಗಿ ಏನಾಗಲ್ಲ. ಫ್ರೆಶ್ ಆಗಿ ಇವಾಗ ತಿಂಡಿ ಮಾಡೋಣ ಅಂತ ಕೂತ್ಕೊಂಡೆ. ಇವರಿಬ್ರದ್ದು ಆಲ್ರೆಡಿ ತಿಂಡಿ ಆಯಿತು. ನಾನು ಪಲಾವ್ ಆರ್ಡರ್ ಮಾಡಿದ್ದೆ, ಪಲಾವ್ ತಿನ್ನಬೇಕು. ಮನೇಲಿ ಅಮ್ಮ ಇಲ್ಲ ಅಪ್ಪ ಇದ್ದಾರೆ. ಇವಾಗ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಇನ್ನೂ ಲೇಟ್ ಆಗುತ್ತೆ, ಆಲ್ರೆಡಿ ಸುಸ್ತಾಗಿದೆ. ಸೊ ಅದಕ್ಕೆ ಬರಬೇಕಾದ್ರೆ ಹೋಟ್ಲಿಂದ ತೊಗೊಬಂದ್ವಿ. ಆ್ಯಂಡ್ ಅಷ್ಟೇ ಗೈಸ್ ಅಪ್ಡೇಟ್. ಇವಾಗ ತಾನೇ ತಿಂಡಿ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಬೆಳಿಗ್ಗೆ 5:30 ಎದ್ದು ರೆಡಿ ಆಗಿ 7 ಗಂಟೆಗೆ ರೀಚ್ ಆದ್ವಿ. ಇಲ್ಲಿಂದ 15 ಮಿನಿಟ್ಸ್ ಅನಿಸುತ್ತೆ. ಸನ್ರೈಸ್ ಇನ್ನೊಂಚೂರು ವೀಡಿಯೋ ಬೇಕಿತ್ತು, ಒಂದು ಶಾರ್ಟ್. ಅದಕ್ಕೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮು ನಾನು ಈ ಥರ ಔಟ್ಡೋರಲ್ಲಿ ಈ ಥರ ಶೂಟ್ ಮಾಡಿದ್ದು. ಟ್ರೈನ್ ಹೊರಗೆ ಒಳಗೆ ಎಲ್ಲ ಶೂಟ್ ಮಾಡಿಬಿಟ್ವಿ. ಆ್ಯಂಡ್ ಆ ಹಾಡು ತುಂಬಾ ಇಷ್ಟ, ಅದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಥರ ವೀಡಿಯೋಸ್ ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ಬರೋ ಅಷ್ಟಿಗೆ ಐ ಥಿಂಕ್ ರೀಲ್ಸಲ್ಲಿ ಅಪ್ಲೋಡ್ ಆಗಿರುತ್ತೆ. ಇವಾಗಲೇ ಎಡಿಟ್ ಮಾಡ್ತಾ ಇದ್ದಾಳೆ ಚೇತು. ಆ್ಯಂಡ್ ಇಷ್ಟ ಆದರೆ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಅಷ್ಟೇ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಫ್ರೀ. ಸ್ವಲ್ಪ ಈ ವೀಕ್ ಫುಲ್ ವರ್ಕ್ ಇತ್ತು. ಇವಾಗ ಎಣ್ಣೆ ಹಚ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಸಂಜೆ ಟೆಂಪಲಿಗೆ ಹೋಗೋದಿದೆ. ಅಷ್ಟೇ ಇವತ್ತಿನ ಅಪ್ಡೇಟ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬಾಯ್, ಲವ್ ಯು ಆಲ್.